ಪ್ರಾಂಜುವಲ್ ಅವರು ನಮ್ಮ ಕ್ಷೇತ್ರದವರು ಇವತ್ತು ಅಂತಿಮ ನಮನವನ್ನು ಈ ದೇಶಕ್ಕಾಗಿ ಮಾಡಿದಂಥ ಪ್ರಾಂಜಲ್ ಅವರ ಅಂತಿಮ ನಮನವನ್ನು ಇವತ್ತು ನಾವು ಸಲ್ಲಿಸಿದ್ದೇವೆ. ಬಹುಶಃ ಈ ಯೋಧರು ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಬದುಕಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಎಲ್ಲ ಭಾರತೀಯರ ಅಂತಿಮ ನಮನವನ್ನು ಇವತ್ತು ನಾವು ಈ ಮೂಲಕ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ, ಅವರ ಒಟ್ಟಾರೆ ಈ ಭಾರತೀಯ ಸೈನ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ಹೋರಾಟಕ್ಕೆ.